ಆದರೆ ಅಭಿನಯದ ಮೂಲಕ ಎಲ್ಲರ ಹೃದಯವನ್ನು ಗೆದ್ದಂತ ನಿರ್ದೇಶಕರು ನಟರು ಆಗಿರುವಂತ ಸಿನಿಮಾದ ಭೂಷಣ ಆಗಿರುವಂತ ಪವನ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೋ ಸಿನಿಮಾ ಟ್ರೈಲರ್ ಟೈಮ್ ಅಲ್ಲಿ ಶಾರುಖ್ ಖಾನ್ ಅವರನ್ನೆಲ್ಲ ನೆನೆಸ್ಕೊಂಡಿದ್ದೀರಾ ಈಗ ಪವನ್ ಅವರು ಸಿನಿಮಾದ ಯಶಸ್ಸನ್ನ ನೋಡ್ತಾ ಜನರ ಪ್ರೀತಿಯನ್ನ ಗಳಿಸ್ತಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯಾರನ್ನ ನೆನೆಸ್ಕೊತೀರಾ ಒಂತರ ಈ ಫಿಲ್ಮ್ ಅಲ್ಲಿ ನನಗೆ ತುಂಬಾ ಟ್ರಾಜಿಡಿ ಆಗಿದೆ ಅಂತ ಹೇಳಬೇಕು ಯಾಕಂದ್ರೆ ನಾನು 2008 ಅಲ್ಲಿ ಗಣೇಶ್ ಅವರ ಜೊತೆ ಒಂದು ಸಿನಿಮಾ ಮಾಡಿದಾಗ ಅದರಲ್ಲಿ 5 ಜನ ಇದ್ವಿ ಸೋ ನಾನು ಇಲ್ಲಿ ಇರ್ತಾ ಇದ್ದೆ ಇಲ್ಲಿ ಇನ್ನೊಬ್ಬ ಅಲ್ಲಿ ಗಣೇಶ್ ಅವರು ಮತ್ತೆ ಸೋ 10 ವರ್ಷ ಆದ್ಮೇಲೆ ಅದು 3 ಜನಕ್ಕೆ ಬಂತು ಆಯ್ತಾ ಸರಿ ಈಗ 3 ಜನ ಅಂದ್ರೆ ಓಕೆ ಒಂತರ ಮೇನ್ ಹೀರೋ ಅಂತೆಲ್ಲ ಆಯ್ತಲ್ಲ ಸರಿ ಏನೇ ಆದರೂ ಒಂದು ಥಿಯೇಟರ್ ಇಂದ ಬಂದವರಿಗೆ ಇರುತ್ತೆ ಆ ಶಾರ್ಟ್ ಅಲ್ಲಿ ನಾನೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಸರಿ ಇವರು ಇದರಲ್ಲಿ ಗೋಲ್ಡನ್ ಸ್ಟಾರ್ ಆದ್ರೆ ಈ ಪಿಕ್ಚರ್ ಆದ್ಮೇಲೆ ನಾನು ಪ್ಲಾಟಿನಮ್ ಸ್ಟಾರ್ ಆಗ್ಲೇಬೇಕು ಅಂತಾನೆ ಅನ್ಕೊಂಡು ಬಂದಿದ್ದೆ ಸರಿ ಅದಕ್ಕೆ ನೋಡಿ ಅಲ್ಲಿ ಶೇವ್ ಎಲ್ಲ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡು ಎಲ್ಲ ಆಯ್ತು ಆಮೇಲೆ ಹಂಗೆ ಆಕ್ಟ್ ಕೂಡ ಮಾಡ್ತಿದ್ದು ಇವ್ರು ಹಿಂಗೆ ರಿಯಾಕ್ಟ್ ಮಾಡಿದ್ರೆ ನಾನು ಇನ್ನೂ ಬೆಟರ್ ಅಂತ ಇನ್ನು ದಿಗಂತ್ ಬಂದು ಆಬ್ಸೆಂಟ್ ಸ್ಟಾರು ಸೊ ಅದನ್ನ ಒಂದು ಲೆವೆಲ್ಗೆ ಅವನ ಜೊತೆ ಏನಂತ ಕಾಂಪಿಟೇಷನ್ ಇರಲಿಲ್ಲ ರಿಲೀಸ್ವರೆಗೂ ಬಂದ್ಮೇಲೆ ನನ್ನ ಟ್ರ್ಯಾಕಲ್ಲಿ ಒಬ್ಬ ವಿಲನ್ ಇದ್ದಾನೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಅದು ಔಟ್ ಆಫ್ ಸಿಲಬಸ್ ತರ ಅಲ್ಲಿ ನೋಡಿ ಬರ್ತಾ ಇದಾರೆ ಮೇಲೆ ಅಲ್ಲಿ ಹಿಂದೆ ಬರ್ತಾ ಇದಾರೆ ನೋಡಿ ಹಂಗೆ ಅಷ್ಟೆಲ್ಲ ನಾನು ವೆಯ್ಟ್ ಲಾಸ್ ಮಾಡಿದ್ದು ಎಲ್ಲದಕ್ಕೂ ಒಂದು ಫಿಶ್ ಡೈವ್ ಅಂದ್ಬಿಟ್ಟು ಈ ಶರ್ಮಿಲಾ ಅವ್ರು ನನಗೆ ಹೀರೋಯಿನ್ನ ಅವ್ರಿಗೆ ಹೀರೋಯಿನ್ನ ಅಂತ ಆಗ್ಬಿಟ್ಟಿದ್ದಾರೆ ಈಗ ಸೊ ಅದು ಮೂರು ಜನ ಹೀರೋಗಳಲ್ಲಿ ನಾನು ಮತ್ತೆ ಆ ಕಡೆಗೆ ಶಿಫ್ಟ್ ಆಗ್ಬಿಟ್ಟಿದ್ದೀನಿ ಅದು ಗಣೇಶ್ ಅವರು ದಿಗಂತ್ ರಮೇಶ್ ರೆಡ್ಡಿ ಅವರು ಆಮೇಲೆ ನಾನು ಅಂತ ಆಗೋಗಿದೆ ಅದೀಗ ಸೊ ಹಂಗೆ ಇದು ಒಬ್ಬ ಉದಯೋನ್ಮುಖ ಪ್ರೇಮಿಗೆ ಆದಂತ ಮೋಸ ಈ ಪಿಕ್ಚರ್ ಅಲ್ಲಿ ಅವರು ಜಯಂತ್ ಅವ್ರ ಅಂತ ಒಳ್ಳೆ ಹಾಡು ಬರೆದ್ರು ಇವ್ರು ಅಷ್ಟೊಳ್ಳೆ ಕೊರಿಯೋಗ್ರಫಿ ಮಾಡಿದ್ರು ಅವ್ರು ಅಷ್ಟೊಳಗೆ ಶೂಟ್ ಮಾಡಿದ್ರು ನಮ್ಮ ಮೇಕಪ್ ಮಾಡಿ ಎಲ್ಲ ಮಾಡಿದಕ್ಕೆ ಅವ್ರೊಂದು ಫಿಶ್ ಡೈ ಬಂದು ಪ್ರೆಸ್ನವರೆಲ್ಲ ಅದನ್ನೇ ಕೇಳ್ತಿದ್ದಾರೆ ನಂದು ಒಂದು ಡೈಲಾಗ್ ಯಾರಾದ್ರೂ ಕೇಳಿದ್ರ ಈಗವರೆಗೂ ಇಲ್ಲ ಸೊ ಈ ಒಂದು ಟ್ರಾಜಿಡಿನ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೆ ಸೊ ಈ ಟ್ರಾಜಿಡಿಗೆ ಸಿಕ್ಕಾಪಟ್ಟೆ ಸಕ್ಸಸ್ ಸಿಕ್ಕಿದೆ ಸೊ ನೆಕ್ಸ್ಟ್ ಮಾತಾಡ್ತಿದೀವಿ ನಾನು ರಮೇಶ್ ರೆಡ್ಡಿ ಅವರು ಒಂದು ಲವ್ ಟ್ರಯಾಂಗಲ್ ಮಾಡೋಣ ಅಂತ ಪಿಕ್ಚರ್ ಹೆಸರು ಫಿಶ್ ಡೈವ್ ಅಂತ ಇದರಲ್ಲಿ ಮೀನನ್ನು ಯಾರು ಹಿಡಿಯುತ್ತಾರೆ ನೋಡಿ ಕೊನೆಗೆ ಈ ಪಿಕ್ಚರ್